ಒಂದ ಕಡೆ ನಾಲ್ಕು ಎಸ್ಐಟಿ ವಿಚಾರವಾಗಿ ಆಮೇಲೆ ನೆಕ್ಸ್ಟ್ ಇಲ್ಲ ಅಂದ್ರೆ ಏನು ನಡೆದಿಲ್ಲ ಅವರು ಈಗ ಅಪೋಸಿಷನ್ ಕೂತಾಗ ಏನೋ ಒಂದು ಮಾತಾಡಬೇಕು ಮಾತಾಡ್ತಾರೆ ಮಾತಾಡೋರನ್ನ ಬೇಡ ಅಂತ ನಾವು ಆಗಲ್ಲ ಏನನ ಜನಕ್ಕೆ ಉಪಯೋಗ ಆಗ ಸಮಾಧಾನಗಳಿದ್ರೆ ನಾನು ಪ್ರಶ್ನೆಗಳಿದ್ರೆ ನಾನು ಸಮಾಧಾನ ಕೊಡಬಹುದು ಜನಕ್ಕೆ ಏನು ಉಪಯೋಗ ಆಗಲ್ಲ ಅವ್ರಿಗೊಂದು ಅಭ್ಯಾಸ ಆಗಿಬಿಟ್ಟಿದೆ ಯಾವಾಗಲೂ ಮಾತಾಡ್ತಾರೆ ಮಾತಾಡಲಿ ಅವ್ರ ತಗ ಏನು ಇನ್ಫಾರ್ಮೇಷನ್ ಇದ್ರೆ ಅವ್ರು ಕೊಡ್ತಿರ್ತಾರೆ ನಾವು ಕ್ಲಾರಿಫಿಕೇಶನ್ ಕೊಡ್ತೀವಿ ಸರ್ ಈಗ ನಾಲ್ಕು ಜನ ಶಾಸಕರು ನಾಲ್ಕು ಒಂದೊಂದು ದಿಕ್ಕಲ್ಲಿ ಇದ್ದಾರೆ ಅವರಿಗೆ ಕೆಎಂಆರ್ಸಿ ಅಮೌಂಟ್ ಡಿಎಂಆರ್ಪಿ ಅಮೌಂಟ್ ಸರಿಯಾಗಿ ಬಳಕೆ ಮಾಡಕ್ಕೆ ಆಗ್ತಾ ಇಲ್ಲ ಜಿಲ್ಲಾ ಅಭಿವೃದ್ಧಿ ಅವರ ಊರನ್ನ ಕೈ ನೋಡಿದೆ ಈಗ ನೀಲು ಜನಾರ್ದನ ರೆಡ್ಡಿ ಅವರು ನೀಲು ना नाक शासक बेरे बेरे दिखने मेजारीटी लक्ष मेजारीटी एम पी एलेक्षन नावे अन्न तम निंतु एलेक्षन नागेंद्रण्वर मुंदे निंदु नानू गणेश तुकाराम मुंदे निंदु ना नडसको बर्ती जिले ऐन समस्या अदरल मोटमोदे बारे बल्लारी इतिहास हनर् कोटी वाटर प्रोजेक्ट बल्लारे प्रति मने मन को तुंगभद्रा पैपलाइन तक बर्ती अदर ना शीघ्रदल डिप्यूटी सी एम आगेबू सी एम कईयब नम नागेंद्रवर कई भूमि पूजे कूड़ा इंत इतिहास सृष्टो किलस यहा पक्षदार अंतड़े ना चर्चे सर तंडूर जनार्दन रेडी सोंडूर मन अल अल क्यांप हाक पर्मनेंट अल सोंडूर कांग्रेस ऐलते कांग्रेस ऐल्सको बर्ती ಅದು ಸಿದ್ದರಾಮಯ್ಯ ಮೇಲೆ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಅಭಿಮಾನ ಡಿಕೆ ಶಿವಕುಮಾರ್ ಸಾಹೇಬರ ಮೇಲೆ ಅಭಿಮಾನ ನಾಗೇಂದ್ರನನ್ನ ಮೇಲೆ ಅಭಿಮಾನ ತುಕಾರಾಮ್ ಅವರ ಮೇಲೆ ಅಭಿಮಾನ ಸಂತೋಷ್ ಲಾಡ್ ಅವರ ಅಭಿಮಾನ ನೀವು ಸಂಡೂರ್ ಎಲೆಕ್ಷನ್ ಅಲ್ಲಿ ನೋಡ್ತೀರ ಅಂತ ಹೇಳಿದ್ರು ಸರ್ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೀವು ಪತ್ರ ಬರೆದ್ರೆ ಮುಂದೆ ಏನಾಯ್ತು ಅದು ಇಲ್ಲಿವರೆಗೂ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಏನಂತ ನೀವು ಲೆಟರ್ ಬರೆದ್ರಿ ಈಗ ಮುಂದೆ ಏನಾಗುತ್ತೆ ಅಂತ ನಿರ್ಧಾರ ಅವನ ಸಭೆ ನಡೆವ ನಿಮ್ಮ ಆಗ್ರಹ ಏನು ಅಂತ ಸರ್ ಏಕಪಕ್ಷ ನಿರ್ಧಾರ ಅಂತ ನಾನು ಎಲ್ಲಿ ಕೊಟ್ಟಿಲ್ಲ ಅಲ್ಲಿ ನಾವು ಗಣೇಶ್ ಅವರು ಯಾಕಂದ್ರೆ ಗಣೇಶಣ್ಣನ ಕ್ಷೇತ್ರದಲ್ಲಿ ಕೆಲವಷ್ಟು ಅವರು ಬುಡ ಲಿಮಿಟ್ಸ್ ಸೇರುತ್ತೆ ನನ್ನ ಲಿಮಿಟ್ಸ್ ಅಲ್ಲಿ ಸೇರುತ್ತೆ ಕೆಲವಷ್ಟು ಮಂದಿ ರೈತರೆಲ್ಲ ಬಂದು ಇಂತರ ತೊಂದ್ರೆ ಆಗ್ತಿದೆ ಅಂದ್ರೆ ನಮ್ಮವರ ಮೇಲೆ ಯಾಕೆ ನೀವೆಲ್ಲ ಈ ತರ ಹೇಳ್ತಿದ್ರಿ ನಾವು ಒಂದು ತನಿಖೆಗೆ ಗವರ್ನಮೆಂಟ್ ಗೆ ಕೇಳ್ತೀವಿ ಅವರು ತನಿಖೆ ಮಾಡ್ತಾರೆ ಏನೇನು ನಡೆದಿದೆ ಗೊತ್ತಾಗುತ್ತೆ ಅಂತ ಹೇಳಿದ್ದೆ ಅಷ್ಟೇ ನಮ್ಮವರು ಎಲ್ಲಿ ತಪ್ಪು ಮಾಡಿರೋ ಅಂತ ಹೇಳಿ ನಾವಾಗಿರಬಹುದು ಗಣೇಶನ್ ಆಗಿರಬಹುದು ಹೇಳಲಿಲ್ಲ ಸರ್ ಬದಲಾವಣೆಗೆ ಏನಾದರೂ ಒತ್ತಾಯಿಸ್ತಿದ್ರಾ ಯಾಕೆ ನಮ್ಮ ನಮ್ಮ ಪಾರ್ಟಿ ಅವರೇ ಇದ್ದಾಗ ಬದಲಾವಣೆಗೆ ಯಾಕೆ ಒತ್ತಾಯಿಸ್ತೀನಿ ಇರಲಿ ಬಿಡಿ 5 ವರ್ಷ ಪಾಪ ಅವರೇ ತನಿಖೆ ಬರ್ದಿದೀವಿ ಇಂತರ ತೊಂದ್ರೆ ಆಗಿದೆ ಅಂತ ನಾಳೆ ಬೆಳಿಗ್ಗೆ ಏನಂತೀರಿ ನೀವು ನಾಳೆ ಬೆಳಿಗ್ಗೆ ನಾವೇನನ್ನ ತನಿಖೆಗೆ ಕೊಟ್ಟಿಲ್ಲ ಅಂದ್ರೆ ಮೀಡಿಯಾದವರು ಬಂದು ಸರ್ ಈ ತರ ಆಗಿದೆ ಅಂತ ರೈತರು ನಿಮ್ಮ ಹತ್ರ ಬಂದಿದ್ರೆ ನೀವು ಹಿಡಿಸ್ಕೊಳ್ಳಿಲ್ಲ ಅಂತ ನೀವು ಈ ತರ ಮಾಡಿದ್ರೆ ಹೆಂಗ ಅಂತ ಹೇಳಿ ನಮ್ಮ ಮೇಲೆ ಬಿಳ್ತಾರೆ ಅದರಲ್ಲಿ ಅಧಿಕಾರ ದುರುಪಯೋಗ ಅಂತ ಒಂದು ಪಾಯಿಂಟ್ ಉಲ್ಲೇಖ ಮಾಡಿದ್ರಿ ಅದಕ್ಕೆ ಇದೆಲ್ಲ ಕೇಳ್ತಿರೋದು ಏನಂತ ಅಧಿಕಾರ ದುರುಪಯೋಗ ಮಾಡ್ತಾ ಇದ್ದಾರೆ ಈಗ ರೈತರೆಲ್ಲ ಬಂದು ಯಾ ರೀತಿಯಲ್ಲಿ ಕೇಳಿರ್ತಾರೋ ಅದೇ ರೀತಿಯಲ್ಲಿ ನಾವು ಸರ್ಕಾರಕ್ಕೆ ಕೇಳಬೇಕಲ್ಲ ನಮ್ಮ ನಮ್ಮ ಕೆಲಸ ಏನಿದೆ ಶಾಸಕರಾಗಿ ಜನರು ಏನು ಸಮಸ್ಯೆ ಹೇಳ್ತಾರೆ ಅದನ್ನ ಸರ್ಕಾರಕ್ಕೆ ತಗೊಂಡು ಹೋಗೋದು ಆಮೇಲೆ ಸರ್ಕಾರ ಅದನ್ನ ತನಿಖೆ ಮಾಡಿ ಏನು ನಡೆದಿದೆ ಅಂತ ಹೇಳಿ ವಾಸ್ತವಾಂಶಗಳು ನಮ್ಮ ಮುಂದೆ ಬಿಚ್ಚಿಡ್ತಾರೆ ನೀವು ವರದಿ ಕೊಟ್ಟಿದ್ದೀರಾ ಸರ್ ಇಲ್ಲ ಇನ್ನು ತನಿಖೆ ನಡೆಯತಾ ಇದೆ ಓಕೆ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ